ಅನುಬಂಧ ಅವಾರ್ಡ್ಸ್ನಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಗೀತಾ ಸೀರಿಯಲ್ ಖ್ಯಾತಿಯ ಭವ್ಯ ಮತ್ತು ಧನುಷ್ ಅಂದ್ರೆ ವಿಜಯ್ ಪಾತ್ರಧಾರಿ ಮಾಡ್ತಾ ಇದ್ದಾರೆ ಸೊ ಅವರು ಧನುಷ್ ಸೊ ಇಬ್ಬರು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡುತ್ತಿದ್ದು ಸಾಕಷ್ಟು ಕುತೂಹಲದಿಂದ ಅಭಿಮಾನಿಗಳು ಸಹ ಅನುಬಂಧ ಅವಾರ್ಡ್ಸ್ ನೋಡೋಕೆ ವೇಟ್ ಮಾಡ್ತಾ ಇದ್ದಾರೆ ಅನುಬಂಧ ಅವಾರ್ಡ್ಸ್ ಇನ್ನೇನು ಟಿವಿಲಿ ಪ್ರಸಾರವಾಗುತ್ತೆ ಶೂಟಿಂಗ್ ಕೂಡ ನಡೆಯುತ್ತಿದೆ ರಿಹರ್ಸಲ್ಸ್ ಪ್ರಾಕ್ಟೀಸ್ ಎಲ್ಲವನ್ನೂ ಕೂಡ ಮಾಡ್ಕೊಂಡು ತುಂಬ ಚೆನ್ನಾಗಿ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಅನ್ನು ನೀಡ್ತಾ ಇದ್ದಾರೆ ಅನುಬಂಧ ಅವಾರ್ಡ್ಸ್ 2023 ಇದು 10ನೇ ವರ್ಷದ ಅನುಬಂಧ ಅವಾರ್ಡ್ಸ್ ಆಗಿದೆ ಸಾಕಷ್ಟು ಕ್ಯಾಟಗರಿಯಲ್ಲಿ ಗೀತಾ ಅವರು ಕೂಡ ಬಹಳಷ್ಟು ಸೆಲೆಕ್ಟ್ ಆಗಿದ್ದಾರೆ ಅಂದರೆ ಭವ್ಯ ಅವರು ಭವ್ಯ ಅವರಿಗೆ ಬಹಳಷ್ಟು ಸಪೋರ್ಟ್ಗಳು ಕೂಡ ಸಿಗ್ತಿದೆ ಅತ್ಯುತ್ತಮವಾದಂಥ ನಟಿ ಆಗಿರ್ಬೋದು ಸ್ಟೈಲಿಶ್ ಐಕಾನ್ ಆಗಿರ್ಬೋದು ಜನಮೆಚ್ಚಿದ ನಾಯಕಿ ಸೊ ಹೀಗೆ ಬೇರೆ ಬೇರೆ ಒಂದು ಕ್ಯಾಟಗರಿಯಲ್ಲೂ ಕೂಡ ಸೆಲೆಕ್ಟ್ ಆಗಿದ್ದಾರೆ ಕಾದು ನೋಡಬೇಕು ಗೀತಾ ಟೀಮ್ಗೆ ಎಷ್ಟರ ಮಟ್ಟಿಗೆ ಅವಾರ್ಡ್ಗಳು ಸಿಗುತ್ತೆ ಅಂತ ಬೇರೆ ಬೇರೆ ಕ್ಯಾಟಗರಿ ಆಗಿರ್ಬೋದು ನಂತರದಲ್ಲಿ ಹೀರೋ ಆಗಿರ್ಬೋದು ವಿಲನ್ ಆಗಿರ್ಬೋದು ಎಲ್ಲರೂ ಕೂಡ ಆಯ್ಕೆ ಆಗಿದ್ದಾರೆ ಮತ್ತು ಗೀತಾ ಮತ್ತು ವಿಜಯ್ ಕೂಡ ಡ್ಯಾನ್ಸ್ ಮಾಡ್ತಾರೆ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗಿರುತ್ತೆ ಅವ್ನು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ನೋಡಬೇಕು ಗೀತಾ ವಿಜಯ್ ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ಗಳನ್ನು ಮಾಡ್ತಾರೆ ಸೊ ಹೀಗಾಗಿ ಸ್ಟೇಜ್ ಮೇಲೆ ಯಾವ ರೀತಿ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರುತ್ತೆ ನೋಡ್ಬೋದು ಎಂಜಾಯ್ ಮಾಡ್ಬೋದು ಬೇರೆ ಬೇರೆ ಸೀರಿಯಲ್ ಕಲಾವಿದರು ಕೂಡ ಡ್ಯಾನ್ಸ್ ಮಾಡ್ತಾರೆ ಅದನ್ನು ಕೂಡ ಎಂಜಾಯ್ ಮಾಡ್ಬೋದು ಜೊತೆಗೆ ಕಾಮಿಡಿ ಸ್ಕಿಟ್ಗಳು ಕೂಡ ಇರುತ್ತೆ ಸೊ ಅತ್ಯುತ್ತಮವಾದಂಥ ಅನುಬಂಧ ಅವಾರ್ಡ್ಸ್ ವರ್ಷ ವರ್ಷ ಕೂಡ ಬರುತ್ತೆ ಅದನ್ನು ಎಲ್ಲರೂ ಕೂಡ ಮಿಸ್ ಮಾಡದೆ ನೋಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವೀಕೆಂಡ್ನಲ್ಲಿ ಇದು ಪ್ರಸಾರ ಆಗೋದು ವೀಕ್ಡೇಸ್ನಲ್ಲಿ ಧಾರಾವಾಹಿಗಳನ್ನು ನೋಡಿರ್ತೀವಿ ವೀಕೆಂಡ್ನಲ್ಲಿ ಅನುಬಂಧ ಅವಾರ್ಡ್ಸ್ ನೋಡೋಕೆ ಚೆನ್ನಾಗಿರುತ್ತೆ ಅನುಬಂಧ ಅವಾರ್ಡ್ಸ್ನಲ್ಲಿ ಗೀತಾಗೆ ಎಷ್ಟರ ಮಟ್ಟಿಗೆ ಅವಾರ್ಡ್ಗಳು ಸಿಗುತ್ತೆ ಕಾದು ನೋಡಬೇಕಿದೆ ಭವ್ಯ ಅವರು ನಿಮಗೂ ಕೂಡ ಎಷ್ಟನ ಒಂದು ಅನಿಸಿಕೆನ ಮಿಸ್ ಮಾಡದೆ ತಿಳಿಸಿ ತುಂಬ ಚೆನ್ನಾಗಿ ಅನುಬಂಧ ಅವಾರ್ಡ್ಸ್ನಲ್ಲಿ ಎಂಜಾಯ್ ಮಾಡ್ತಿದ್ದಾರೆ ಸ್ನೇಹಿತರ ಜೊತೆಗೆ ಬಹುಶಃ ಗೀತಾ ಅವರಿಗೆ ಸಿಗಬಟ್ಟೆ ಅವಾರ್ಡ್ ಸಿಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ ಅತ್ಯುತ್ತಮವಾದಂಥ ನಾಯಕಿ ಅವಾರ್ಡ್ ಗೀತಾಗೆ ಸಿಗ್ಬೋದು ಗೀತಾನೇ ವಿನ್ನರ್ ಆಗ್ಬೋದು ಅಂತ ಅನಿಸ್ತಾ ಇದೆ